हाय हेलो नमस्ते वेलकम बैक टू रूपायनगढ़ व्लॉग नान निम्म प्रीतिय रूपायनगढ़ नानिवत्तु ई वीडियोदल्लि गौरी हब्बद प्रयुक्त गौरी हब्बक्के याव रीति मनेयल्ले ಅಷ್ಟು ಚೆನ್ನಾಗಿ ರೆಡಿಯಾಗೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತು ತೋರಿಸ್ಕೊಡ್ತಾ ಹೋಗ್ತೀನಿ. ನಾನಿವತ್ತು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ, ಹೇಗೆ ಕಾಣಿಸ್ತಾ ಇದ್ದೀನಿ, ಇದೇ ಲುಕ್ಕನ್ನ ನೀವು ಕೂಡ ಕ್ರಿಯೇಟ್ ಮಾಡಿಕೊಂಡು ನೀವು ಕೂಡ ಹಬ್ಬದ ದಿನ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದಲೆ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋದರೆ ನಿಮಗೆ ಈ ಲುಕ್ನ ನೀವು ಕೂಡ ಕ್ರಿಯೇಟ್ ಮಾಡ್ಬೋದು. ಹಾಗೆಯೇ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಫ್ಯಾಮಿಲಿಗೆ ನೀವು ಕೂಡ ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ನೀವು ಆಲಲ್ಲಿ ಇಕ್ಕಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲು ಬಂದು ತಲುಪುತ್ತೆ. ಅದಕ್ಕೋಸ್ಕರ ನೀವು ಬೆಲ್ ಐಕನ್ನು ಕೂಡ ಆಲಲ್ಲಿ ಇಕ್ಕಿ. ಬನ್ನಿ ಇವಾಗ ಮೇಕಪ್ನ ಯಾವ ರೀತಿ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ಫೇಸ್ ಮೇಕಪ್ ಮಾಡೋಕ್ಕೂ ಮುಂಚೆ ನಾವು ಫೇಸ್ನ ಫಸ್ಟು ಬೇಸ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೋಸ್ಕರ ಇವಾಗ ಫಸ್ಟು ನಾನು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಬೆಲ್ಲೋರಾ ಪ್ಯಾರಿಸ್ ಅವ್ರದ್ದು. ನಿಮ್ಮ ಫೇಸಿಗೆ ಯಾವುದು ಸೆಟ್ ಆಗಿದೆ, ನೀವು ಯಾವುದು ಯೂಸ್ ಮಾಡ್ತಿದ್ದೀರಾ ಅದೇ ಮಾಯಿಶ್ಚರೈಸರ್ನೇ ನೀವು ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫೇಸಿಗೆ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಅಷ್ಟನ್ನೇ ತಗೊಂಡು ನೀವು ಫೇಸು ಮತ್ತು ನೆಕ್ ಏರಿಯಾ ಪೂರ್ತಿ ನೀವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ದು ಏನಾದರೂ ಆಯಿಲಿ ಸ್ಕಿನ್ ಇದ್ದರೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಡ್ರೈ ಸ್ಕಿನ್ ಇರೋರು ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ನಾನು ಪ್ರೈಮರ್ ಆಗಿ ಇಲ್ಲಿ ಪತಂಜಲಿ ಆಲ್ವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಪ್ರೈಮರ್ ಇದ್ದರೆ ಇನ್ ಕೇಸ್ ಪ್ರೈಮರ್ನ ಯೂಸ್ ಮಾಡಿ, ಪ್ರೈಮರ್ ಇಲ್ಲ ಅಂದೋರು ಆಲ್ವೆರಾ ಜೆಲ್ನ ನೀವು ಯೂಸ್ ಮಾಡ್ಬೋದು. ಇದೇ ಆಲ್ವೆರಾ ಜೆಲ್ಲೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರ ಯಾವ ಆಲ್ವೆರಾ ಜೆಲ್ ಇದೆ ಆ ಆಲ್ವೆರಾ ಜೆಲ್ನೇ ನೀವು ಪ್ರೈಮರ್ ಆಗಿ ಯೂಸ್ ಮಾಡ್ಬೋದು. ಪ್ರೈಮರ್ ಆಗಿ ಯೂಸ್ ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂತ ಅಂದರೆ, ಫೇಸಲ್ಲಿ ಏನಾದರೂ ಓಪನ್ ಪೋರ್ಸ್ ಇರ್ಬೋದು, ಏನಾದರೂ ಪಿಂಪಲ್ಸ್ ಮಾರ್ಕ್ಸ್ ಅದೆಲ್ಲ ಸ್ವಲ್ಪ ಕವರೇಜ್ ಕೊಡುತ್ತೆ ಪ್ರೈಮರ್ನ ಅಪ್ಲೈ ಮಾಡೋದ್ರಿಂದ, ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ನೆಕ್ಸ್ಟು ನಾನಿಲ್ಲಿ ಲ್ಯಾಕ್ಮಿ ಸಿಸಿ ಕ್ರೀಮ್ನ ತೊಗೊಂಡಿದ್ದೀನಿ, ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಫೌಂಡೇಶನ್ ಇದೆ, ಫೌಂಡೇಶನ್ನೇ ಯೂಸ್ ಮಾಡ್ತೀನಿ ಅನ್ನೋದಾದರೆ ಈ ಫೌಂಡೇಶನ್ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಬಿ ಬಿ ಕ್ರೀಮ್ ಯೂಸ್ ಮಾಡ್ತೀನಿ ಅನ್ನೋರು ಬಿ ಬಿ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಿಸಿ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಫೇಸಿಗೆ ತುಂಬ ಚೆನ್ನಾಗಿ ಕವರೇಜ್ ಕೊಡುತ್ತೆ. ಒನ್ ಡೇಗೆ ಮಾಮೂಲಿ ಫಂಕ್ಷನ್ಸ್ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಇದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಇದನ್ನು ಡೈಲಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಏನಾದರೂ ಆಚೆ ಈಚೆ ಹೋದರೂ ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಿದ್ರಿ ಯಾವ ಕ್ರೀಮ್ನ ಯೂಸ್ ಮಾಡ್ತೀರಾ ಡೈಲಿಗೆ ಅಂತ, ಇದನ್ನೇ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಕೈಯಲ್ಲೇ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೀವು ಬ್ಲೆಂಡರ್ ಇದ್ದರೆ ಬ್ಲೆಂಡರ್ ಸಹಾಯದಿಂದನಾದರೂ ಬ್ರಷ್ ಸಹಾಯದಿಂದನಾದರೂ ನೀವು ಫೇಸ್ಗೆ ಬ್ಲೆಂಡ್ ಮಾಡ್ಬೋದು. ಆದರೆ ಕೈಯಲ್ಲಿ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ, ಚೆನ್ನಾಗಿ ರಬ್ ಆಗುತ್ತೆ ಫೇಸಿಗೆಲ್ಲ, ಮತ್ತು ಫೇಸಿಗೆ ನೆಕ್ಕೇರಿ ಎಲ್ಲ ಚೆನ್ನಾಗಿ ಒಂಥರ ಮಸಾಜ್ ಸಿಕ್ತಂಗೂ ಆಗುತ್ತೆ. ಸೊ ನೋಡಿ ಇವಾಗ ಕವರೇಜ್ ಎಷ್ಟು ಕೊಟ್ಟಿದೆ ಅಂತ, ಒಂದು ಸೈಡ್ ಅಷ್ಟೇ ನಾನು ಅಪ್ಲೈ ಮಾಡಿದ್ದೀನಿ, ಈಗ ಯಾವ ಥರ ಕಾಣಿಸ್ತಿದೆ ಅಂತ ಇವಾಗ ಫುಲ್ಲು ನಾನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ನಾನು ಲ್ಯಾಕ್ಮಿ ಆ್ಯಬ್ಸಲ್ಯೂಟ್ ಪರ್ಫೆಕ್ಟು ಕಾಂಪ್ಯಾಕ್ಟ್ ಪೌಡರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಅಪ್ಲೈ ಮಾಡೋ ರೀತಿನೂ ನಾನು ತುಂಬ ಸಲ ಹೇಳಿದ್ದೀನಿ, ಟ್ಯಾಪ್ ಮಾಡಿ ನೀವು ಪೌಡರ್ನ ಅಪ್ಲೈ ಮಾಡಬೇಕು. ಇನ್ ಕೇಸ್ ನೀವು ಡ್ರ್ಯಾಗ್ ಮಾಡ್ತು ಅಂದರೆ ಕ್ರೀಮ್ ಕೂಡ ತಕ್ಕೊಂಬರುತ್ತೆ ಅದಕ್ಕೋಸ್ಕರ ಅಂತ. ಇವಾಗ ನೆಕ್ಸ್ಟು ನಾನು ನನ್ನ ಫೇವ್ರೇಟ್ ಪಾರ್ಟ್ ಐ ಮೇಕಪ್, ಇದರಲ್ಲಿ ನಾನು ಲ್ಯಾಕ್ಮಿದು ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಕಾಜಲ್ ಅಪ್ಲೈ ಮಾಡಬೇಕಾದ್ರೂ ಅಷ್ಟೇ, ವಾಟರ್ ಲೈನ್ ಇದೆಯಲ್ಲ ಆ ಲೈನಲ್ಲೇ ನೀವು ಕಾಜಲ್ನ ಅಪ್ಲೈ ಮಾಡಬೇಕಾಗುತ್ತೆ, ಕೆಳಗಡೆ ಎಲ್ಲ ಅಪ್ಲೈ ಮಾಡಬಾರ್ದು. ವಾಟರ್ ಲೈನ್ ಅಪ್ಲೈ ಮಾಡಬೇಕಾದ್ರೆ ಮೇಲ್ಗಡೆ ವಾಟರ್ ಲೈನ್ಗೂ ಕೂಡ ಅಪ್ಲೈ ಮಾಡಬೇಕು. ಈ ರೀತಿ ಕಣ್ಣ ಮುಚ್ಕೊಂಡು ನೀವು ಈ ಥರ ಮಾಡ್ತು ಅಂದರೆ ಮೇಲ್ಗಡೆನೂ ಕೂಡ ಕಾಜಲ್ ಅಪ್ಲೈ ಆಗಿರುತ್ತೆ. ಇಲ್ಲಾಂದರೆ ನೀವು ಕೆಳಗಡೆ ಒಂದಕ್ಕೇ ಅಪ್ಲೈ ಮಾಡಿದ್ರೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಬರೋಲ್ಲ. ನೀವು ಸ್ವಲ್ಪ ಹೊತ್ತಿಗೆ ಎಲ್ಲ ಕೆಳಗಡೆ ಇರೋ ವಾಟರ್ ಲೈನೆಲ್ಲ ಕಣ್ಣು ಮುಚ್ಚಿ ಆಡಿಸಿ ಎಲ್ಲ ಕೆಳಗಡೆ ಇರೋ ಕಾಜಲೆಲ್ಲ ಮೇಲ್ಗಡೆಗೂ ಅಪ್ಲೈ ಆಗಿ ಕೆಳಗಡೆ ಫುಲ್ಲು ಲೈಟ್ ಆಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಮೇಲ್ಗಡೆ ವಾಟರ್ ಲೈನ್ ಕೆಳಗಡೆ ವಾಟರ್ ಲೈನ್ ಎರಡಕ್ಕೂ ಕೂಡ ಅಪ್ಲೈ ಮಾಡಬೇಕು. ಇವಾಗ ನೆಕ್ಸ್ಟು ನಾನು ಡ್ಯಾಜ್ಲರ್ದು ಐಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಅಪ್ಲೈ ಮಾಡೋದು. ನೆಕ್ಸ್ಟು ನಾನು ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ನೆಕ್ಸ್ಟು ಡ್ಯಾಜ್ಲರ್ ರಿಟರ್ನ್ ಆದೇ ಮಸ್ಕಾರನ ನಾನು ಯೂಸ್ ಮಾಡ್ತಾ ಇದ್ದೀನಿ.
ನೀವು ಕೂಡ ಮಸ್ಕಾರ ಬೇಕಂದರೆ ಅಪ್ಲೈ ಮಾಡ್ಬೋದು. ಯಾಕಂದರೆ ಇದು ಲ್ಯಾಶಸ್ನ ಥಿಕ್ನೆಸ್ ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಐ ಮೇಕಪ್ಪು ಐ ಫುಲ್ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ಮಸ್ಕಾರ ಅಪ್ಲೈ ಮಾಡೋದ್ರಿಂದ. ನಿಮ್ಮ ಹತ್ರ ಯಾವ ಮಸ್ಕಾರ ಇದೆ, ಯಾವ ಐಲೈನರ್ ಇದೆ ಅದನ್ನೇ ಕೂಡ ಯೂಸ್ ಮಾಡಿ. ಆದರೆ ಸ್ಟೆಪ್ಪು ಈ ಥರ ಇರಲಿ ಅಂತ ಅಷ್ಟೇ ನಾನು ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಮತ್ತು ಕೆಳಗಡೆ ಇರೋ ಲ್ಯಾಶಸ್ಗೂ ಅಪ್ಲೈ ಮಾಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟು ನಾನಿಲ್ಲಿ ಬೆಲೋರಾ ಪ್ಯಾರಿಸ್ ಅವ್ರದ್ದು ಲಿಪ್ಸ್ಟಿಕ್ನ ನಾನು ಮ್ಯಾಟ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಮ ಡ್ರೆಸ್ಗೆ ಮ್ಯಾಚಿಂಗ್ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಶೇಡ್ ಲಿಪ್ಸ್ಟಿಕ್ನೇ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಬೇಕಾದ್ರೆ ಅಪ್ಪರ್ ಲಿಪ್ ಮೇಲ್ಗಡೆ ಶೇಪ್ನ ಕೊಟ್ಕೊಂಡು ನೀವು ಈ ರೀತಿಯಾಗಿ ನಾನು ತೋರಿಸ್ತಿರೋ ರೀತಿಯಾಗಿ ಅಪ್ಲೈ ಮಾಡ್ತಾ ಬನ್ನಿ. ಆ್ಯಂಡ್ ನಾನು ನಾನಲ್ಲಿ ನೀವು ನೋಡ್ಬೋದು, ನನ್ನ ವೀಡಿಯೋದಲ್ಲೇ ಫಸ್ಟು ಇಷ್ಟು ಮೇಕಪ್ ತೋರಿಸಿದ್ದೀನಿ ಮತ್ತು ಇಲ್ಲೇ ಸಪ್ರೇಟ್ ಥರ ತೋರಿಸ್ತಾ ಇದ್ದೀನಿ ನೀವು ಅಂದ್ಕೋಬೋದು. ಬಟ್ ಇದನ್ನು ನಾನು ಫಸ್ಟು ಈ ಥರ ಯಾಕೆ ತೋರಿಸ್ತಾ ಇದ್ದೀನಿ, ಐ ಮೇಕಪ್ ಇನ್ನೂ ಐ ಶ್ಯಾಡೋ ಅದನ್ನೆಲ್ಲ ಯಾಕೆ ತೋರಿಸಿಲ್ಲ ಅಂದರೆ, ಕೆಲವೊಬ್ಬರು ಐ ಶ್ಯಾಡೋ ಹಾಕ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ಅಂಥವರಿಗೆ ಈ ಮೇಕಪ್ಪು ಸರಿ ಹೋಗುತ್ತೆ. ಅದಕ್ಕೋಸ್ಕರ ಇಷ್ಟನ್ನ ನಾನು ಫಸ್ಟು ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ರೆಡಿ ಆಗೋರಿಗೆ ಈ ಮೇಕಪ್ಪು ಸೂಟ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ಫಸ್ಟು ನೋಡ್ಕೊಳ್ಳಿ. ಇದಿಷ್ಟು ಮೇಯ್ನ್ ಮೇಕಪ್ಪು, ಒಂದು ಫಂಕ್ಷನ್ಗಾಗಿರ್ಬೋದು ಅಥವಾ ಡೈಲಿ ಎಲ್ಲಾದರೂ ಆಚೆ ಪಾರ್ಟಿ ಗೀಟಿ ಹೋಗೋರು ಆಗಿರ್ಬೋದು ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನಾನಿಲ್ಲಿ ಐಬ್ರೋ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ. ಐಬ್ರೋ ಫಿಲ್ಲಿಂಗಿಗೂ ನಾನೇನು ಜಾಸ್ತಿ ಏನೂ ಯೂಸ್ ಮಾಡ್ತಾ ಇಲ್ಲ. ಮಾಮೂಲಿ ನಾನು ಇವಾಗ ಕಾಜಲ್ ಅಪ್ಲೈ ಮಾಡಿದ್ನಲ್ಲ, ಅದೇ ಕಾಜಲ್ನ ನಾನು ಒಂದು ಬ್ರಷಲ್ಲಿ ತೊಗೊಂಡು, ಸ್ಟ್ರೈಟ್ ಇರಬೇಕು ಬ್ರಷ್ಷು, ಆ ಬ್ರಷಲ್ಲಿ ತೊಗೊಂಡು ನಾನು ಮಧ್ಯದಿಂದ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ. ತುದಿಯಿಂದ ಫಿಲ್ ಮಾಡಿದ್ರೆ ಅದು ಆರ್ಟಿಫಿಷಿಯಲ್ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ಅಲ್ಲಿಂದ ಫಿಲ್ ಮಾಡಿಕೊಂಡು ಆಮೇಲೆ ಅಪ್ವರ್ಡ್ಸ್ ಇನ್ನರ್ ಕಾರ್ನರಲ್ಲಿ ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನೀವು ಬೇಕಿದ್ರೆ ಐಶಾಡೋ ಪ್ಯಾಲೆಟಲ್ಲಿರುವಂಥ ಬ್ಲ್ಯಾಕ್ ಶೇಡಿಂದನೂ ಕೂಡ ನೀವು ಐಬ್ರೋ ಫಿಲ್ಲಿಂಗ್ ಮಾಡ್ಬೋದು. ನಾನು ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ, ನನ್ನ ವೀಡಿಯೋಸ್ಗಳಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟು ನಾನಿಲ್ಲಿ ನೆಕ್ಸ್ಟು ನೀವು ಐಶಾಡೋ ಎಲ್ಲ ಹಾಕ್ಕೊಂಡು ಚೆನ್ನಾಗಿ, ನಾನು ಇವಾಗ ರೆಡಿಯಾಗಿದ್ದೀನಲ್ಲ ಆ ಥರ ಕಾಣಿಸ್ಬೇಕು ಅಂದರೆ, ನಾನಿಲ್ಲಿ ಯಾವ ಶೇಡ್ ಯೂಸ್ ಮಾಡಿ ಐ ಮೇಕಪ್ ಎಲ್ಲ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನನ್ನ ಸ್ಯಾರಿಗೆ ಮ್ಯಾಚ್ ಆಗೋದಕ್ಕೆ ನಾನಿಲ್ಲಿ ಈ ಶೇಡ್ನ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಶೇಡ್ನ ಯಾವ ರೀತಿ ಅಪ್ಲೈ ಮಾಡೋದು, ನೀವು ಬೇಕಿದ್ರೆ ಫಿಂಗರ್ ಕೂಡ ಅಪ್ಲೈ ಮಾಡೋ, ಫಿಂಗರಲ್ಲಿ ಕೂಡ ಅಪ್ಲೈ ಮಾಡ್ಬೋದು, ಬ್ರಷ್ ಕೂಡ ಅಪ್ಲೈ ಮಾಡ್ಬೋದು. ನಾನಿಲ್ಲಿ ಈಸಿಯಾಗೆ ಒಂದು ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ಮನೆಯಲ್ಲೂ ಇಯರ್ಬಡ್ಸ್ ಇದ್ದೇ ಇರುತ್ತೆ, ಆ ಇಯರ್ಬಡ್ನ ಯೂಸ್ ಮಾಡಿಕೊಂಡು ಆ ಶೇಡ್ನ ನೀವು ಅದರಲ್ಲಿ ಸ್ವಲ್ಪ ತೆಕ್ಕೊಂಡು ಅದನ್ನು ಇವಾಗ ನಾವು ಕಣ್ಣಿಗೆ ಬ್ಲೆಂಡ್ ಮಾಡ್ಕೊಳ್ಳೋಣ. ನಾನು ಆವಾಗಲೇ ತೋರಿಸಿದ್ದು ಸಿಂಪಲ್ಲಾಗಿ ರೆಡಿಯಾಗೋರು ಯಾವ ರೀತಿ ರೆಡಿಯಾಗೋದು ಅಂತ. ಇದು ನಾನು ಸೆಕೆಂಡ್ ಸ್ಟೆಪ್ಪು, ಸೆಕೆಂಡ್ ಲುಕ್ಕು. ಈ ಥರ ಯಾರಾದರೂ ರೆಡಿಯಾಗಬೇಕು, ನಾನು ತೋರಿಸಿರೋ ರೀತಿಯಲ್ಲೇ ರೆಡಿಯಾಗಬೇಕು ಅನ್ನೋರಿಗೆ ಈ ಮೇಕಪ್ಪು. ಇಲ್ಲಿ ಫಸ್ಟು ನಾವು ಐಲೈನರು, ಕಾಜಲ್ಲು, ಮಸ್ಕಾರ ಇದನ್ನೆಲ್ಲ ಅಪ್ಲೈ ಮಾಡಬಾರ್ದು. ಫಸ್ಟು ಐಶಾಡೋನ ಬ್ಲೆಂಡ್ ಮಾಡಿಕೊಂಡು ಅದಾದಮೇಲೆ ನೀವು ಐಲೈನರು, ಮಸ್ಕಾರ, ಕಾಜಲ್ನ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ಆಲ್ಮೋಸ್ಟ್ ಇದು ಚೆನ್ನಾಗಿ ಬ್ಲೆಂಡ್ ಆಗಿದೆ, ಇಯರ್ಬಡ್ಡಲ್ಲಿ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೆಲ್ಫಾಗಿ ಮಾಡ್ಕೊಳ್ಳೋರಿಗೆ ಬ್ರಷ್ಗಿಂತ ಇದು ಚೆನ್ನಾಗಿ ಸೂಟ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ನಾನು. ನೀವು ನಿಮ್ಮ ಡ್ರೆಸ್ಸು, ನಿಮ್ಮ ಸ್ಯಾರಿ ಏನಿರುತ್ತೋ ಅದಕ್ಕೆ ಯಾವುದು ಮ್ಯಾಚಿಂಗ್ ಆಗುತ್ತೋ ಅದನ್ನು ನೀವು ಮಾಡ್ಕೋಬೋದು. ನನ್ನ ಸ್ಯಾರಿಗೆ ಇದು ಮ್ಯಾಚ್ ಆಗುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಇದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಕಣ್ಣಿಗೂ ಕೂಡ ಅದೇ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಗೋಲ್ಡ್ ಶೇಡ್ ಇರುವಂಥ ಶೇಡ್ನ ನಾನು ಇಲ್ಲಿ ಕೈಯಲ್ಲೇ ತೊಗೊಂಡು ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಕೈಯಲ್ಲೇ ಕೂಡ ಅಪ್ಲೈ ಮಾಡಿ ತುಂಬಾ ಚೆನ್ನಾಗಿ ಅಪ್ಲೈ ಆಗುತ್ತೆ ಗೋಲ್ಡ್ ಕಲರು. ನೀವು ಗೋಲ್ಡ್ ಬೇಕಂದರೆ ಗೋಲ್ಡ್, ಸಿಲ್ವರ್ ಬೇಕಂದರೆ ಸಿಲ್ವರ್, ನಿಮ್ಮ ಡ್ರೆಸ್ಸಿಗೆ ಹೇಳಿದ್ನಲ್ಲ ಮ್ಯಾಚಿಂಗ್ ನೀವು ಯಾವ ಥರ ಬೇಕೋ ಆ ಥರ ನೀವು ಹಾಕ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ಲಾಗಿ ಐ ಶ್ಯಾಡೋನ ಕಂಪ್ಲೀಟ್ ಮಾಡ್ಕೋಬೋದು. ಈ ಥರ ಇನ್ನೂ ಬೇರೆ ಬೇರೆ ವೆರೈಟೀಸ್ ಆಫ್ ಟೈಪ್ಸ್ ಇದೆ, ಬಟ್ ಇದು ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ರೆಡಿ ಆಗ್ಬೋದು ಈ ಐ ಮೇಕಪ್ಪು. ಅದಕ್ಕೋಸ್ಕರ ನಾನು ಇವತ್ತು ಸಿಂಪಲ್ಲಾಗೇ ತೋರಿಸಿದ್ದೀನಿ. ಈ ರೀತಿಯಾಗಿ ಕೈಯಲ್ಲೇ ಚೆನ್ನಾಗೇ ಇದು ಮಾಡ್ಕೊಂಡಾದಮೇಲೆ ನೀವು ಮತ್ತೆ ನೀವು ಜಾಸ್ತಿ ಬೇಕು ಅಂದರೂ ಜಾಸ್ತಿ ಕೂಡ ಅಪ್ಲೈ ಮಾಡ್ಬೋದು. ನಿಮಗೆ ಮೀಡಿಯಮ್ ಆಗಬೇಕಂದ್ರೂ ಮೀಡಿಯಮ್ಮಾಗೆ ಗೋಲ್ಡ್ ಶೇಡ್ನ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿಕೊಂಡು ಮತ್ತೆ ನೀವು ಇಯರ್ ಕ್ಲೀನ್ ಮಾಡೋ ಬಡ್ಸ್ ಇದೆಯಲ್ಲ, ಬಡ್ಸ್ ಹಿಂದೆಯಿಂದ ನೀವು ಚೆನ್ನಾಗೆ ಒಂದು ಸರಿ ಬ್ಲೆಂಡ್ ಮಾಡಬೇಕು. ಯಾಕಂದರೆ ಪ್ಯಾಚಿ ಪ್ಯಾಚಿ ಥರ ಕಾಣಿಸ್ಬಾರ್ದು, ಇದು ಬೇರೆ ಅದು ಬೇರೆ ಥರ ಅಲ್ವಾ. ಅದಕ್ಕೋಸ್ಕರ ಎರಡೂ ಬ್ಲೆಂಡ್ ಮಾಡಿಕೊಂಡ್ರೆ ಎರಡೂ ಮಿಕ್ಸಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವಾಗ ನಾನು ಆ ಕಡೆ ಕಣ್ಣಿಗೂ ಕೂಡ ಅದೇ ರೀತಿಯಾಗಿ ನಾನಿಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ. ನೋಡಿ, ಎರಡು ಕಡೆಗೂ ಈ ರೀತಿಯಾಗಿ ಅಪ್ಲೈ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಶೇಡು. ಇವಾಗ ನಾವು ಐಲೈನರ್ನ ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ನೋಡಿ,
ನೀವು ಐಲೈನರ್ನ ತೊಗೋಬೇಕಾದ್ರೆ ಫಸ್ಟು ನೀವು ಯಾವತ್ತಿದ್ರೂ ತಿನ್ ಲೇಯರ್ನ ಫಸ್ಟು ಡ್ರಾ ಮಾಡ್ಕೊಳ್ಳಿ, ಆಮೇಲೆ ನೋಡಿಕೊಂಡು ನಿಮಗೇನಾದ್ರು ತಿಕ್ ಬೇಕಂದರೆ ತಿಕ್ನ ಮಾಡ್ಕೋಬೋದು. ಫಸ್ಟೇ ನೀವು ತಿಕ್ ಮಾಡಿಕೊಂಡ್ರೆ ತಿನ್ನ ಅಂದರೆ ಆಗಲ್ಲ ಅಲ್ವಾ, ಅದಕ್ಕೋಸ್ಕರ ಫಸ್ಟು ತಿನ್ ಲೇಯರ್ ಸೆಂಟರಿಂದ ನೀವು ಡ್ರಾ ಮಾಡ್ಕೊಬೇಕಾಗುತ್ತೆ. ಸೆಂಟರಿಂದ ಡ್ರಾ ಮಾಡಿಕೊಂಡು ಆಮೇಲೆ ನೀವು ಇನ್ನರ್ ಕಾರ್ನರಿಂದ ನೀವು ಸಣ್ಣ ಲೈನನ್ನು ನೀವು ಡ್ರಾ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ, ಆ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಬೇಕಾದ್ರೆ ನೀವೇನಾದರೂ ಕಣ್ಣನ್ನು ಮಿಟುಕಿಸ್ತಾ ಮಿಟುಕಿಸ್ತಾ ಅಪ್ಲೈ ಮಾಡ್ತಾ ಹೋದರೆ ಆಗಲ್ಲ. ಸೊ ಈಗ ನೋಡಿಕೊಂಡು ನಿಮಗೆ ಕಣ್ಣಲ್ಲಿ ನೀರು ಬರೋ ಚಾನ್ಸಸ್ ಇರುತ್ತೆ ಒಬ್ಬೊಬ್ರಿಗೆ, ನೋಡಿಕೊಂಡು ನಿಧಾನಕ್ಕೇ ಪೇಷನ್ಸಿಂದ ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ. ನಾನಿಲ್ಲಿ ಕಣ್ಣು ಎಷ್ಟಿದೆಯೋ ಅಷ್ಟಕ್ಕೇ ವಿಂಗ್ಸ್ನ ಡ್ರಾ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ವಿಂಗ್ಸ್ ದೊಡ್ಡ ಬೇಕು ಅಂತ ಅಂದರೆ ಇನ್ನು ಸ್ವಲ್ಪ ಸೆಂಟರಿಂದ ತೊಗೊಂಡು ಎರಡು ಕಾರ್ನರ್ ಸೆಂಟರಿಂದ ತೊಗೊಂಡು ನೀವು ಉದ್ದ ಒಂದು ಲೈನ ಎಳ್ಕೋಬೇಕಾಗತ್ತೆ. ಈ ರೀತಿಯಾಗಿ ನಾನು ಈ ಕಣ್ಣಿಗೂ ಈ ಕಣ್ಣಿಗೂ ಅಪ್ಲೈ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಕಾಣಿಸ್ತಾ ಇದೆ ಎಲ್ಲೇನಾರು ಅಪ್ಲೈ ಮಾಡಿದ್ಮೇಲೆ ಅಂತ. ಹಾಗೆ ಇವಾಗ ಮಸ್ಕಾರ ಕೂಡ ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಲ್ಯಾಶಸ್ ಕೂಡ ಅಪ್ಲೈ ಮಾಡ್ಕೋಬೋದು. ನಾನಿಲ್ಲೇನು ಲ್ಯಾಶಸ್ ಎಲ್ಲ ಅಪ್ಲೈ ಮಾಡಿಲ್ಲ, ಜಸ್ಟ್ ಸಿಂಪಲಾಗೆ ಮಸ್ಕಾರ ಅಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿದ್ರಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇವಾಗ ನಾನು ಕಾಜಲ್ ಕೂಡ ಅಪ್ಲೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಐ ಮೇಕಪ್ ಫಿನಿಶ್ ಆಯಿತು. ಇವಾಗ ಸ್ಯಾರಿ ಕೂಡ ವೇರ್ ಮಾಡಿದ್ದೀನಿ, ಮತ್ತು ಜ್ಯುವೆಲ್ರೀಸ್ ಹಾಕೊತಾ ಇದ್ದೀನಿ. ಈ ಜ್ಯುವೆಲ್ರಿ ಬಗ್ಗೆನೂ ಕೂಡ ನೆಕ್ಸ್ಟು ನಾನು ಹೇಳ್ತೀನಿ, ಎಲ್ಲಿ ತೊಗೊಂಡೆ ಏನು ಅಂತ ಎಲ್ಲ. ಹೇರ್ ಸ್ಟೈಲ್ ಬಗ್ಗೆ ಕೇಳೋದಾದರೆ ಹೇರ್ ಸ್ಟೈಲು ಸಿಂಪಲಾಗಿ ಒಂದು ಕ್ರಾಫ್ಟ್ ತೆಕ್ಕೊಂಡು ಈ ಸೈಡ್ ಆ ಸೈಡ್ ಹೇರ್ ಸ್ಟೈಲ್ ತುಂಬ ಸರಿ ತೋರಿಸಿದ್ದೀನಿ, ನೀವು ನೋಡಿ ಚೆಕ್ ಮಾಡಿದ್ರೆ ನಾನು ವೀಡಿಯೋಸಲ್ಲಿ ಸಿಗುತ್ತೆ. ಅದಕ್ಕೆ ನಾನು ಇವಾಗ ಚೌಲಿ ಹಾಕ್ಕೊಂಡಿದ್ದೀನಿ. ಚೌಲಿ ಹಾಕ್ಕೊಂಡು ನಾನು ಜಡೆನ ಹಾಕ್ಕೊಂಡಿರೋದು. ತುಂಬ ಜನ ಕೇಳ್ತಿದ್ದೀನಿ ನಿಮ್ಮ ಕೂದಲು ಇಷ್ಟೊಂದು ಗ್ರೋತ್ ಆಗಿದೆ ಏನು ಅಪ್ಲೈ ಮಾಡಿದ್ದೀರಾ ಅಂತ. ಏನೂ ಇಲ್ಲ, ಚೌಲಿ ಅಪ್ಲೈ ಮಾಡಿರೋದಷ್ಟೇ, ಅದಕ್ಕೋಸ್ಕರ ಅಷ್ಟಿಕ್ಕಾಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನಾನು ರೆಡಿಯಾಗಿದ್ದೀನಿ. ನೀವು ಕೂಡ ಗೌರಿ ಹಬ್ಬಕ್ಕಾಗಿರ್ಬೋದು ಯಾವುದೇ ಆಗಿರ್ಬೋದು ಟ್ರೆಡಿಷ್ನಲ್ ಲುಕ್ಕಿಗೆ ಈ ರೀತಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮನೆಯಲ್ಲೇ ಈಸಿಯಾಗಿ ರೆಡಿ ಆಗ್ಬೋದು. ಐ ಥಿಂಕ್ ಈ ಲುಕ್ಕು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೂ ಕೂಡ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಅವರು ಕೂಡ ಹಬ್ಬದ ದಿನ ಈ ರೀತಿಯಾಗಿ ರೆಡಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಯ್, ನಾನಿವತ್ತು ವೇರ್ ಮಾಡಿರೋಂಥ ಜ್ಯುವೆಲ್ರಿ ಬಗ್ಗೆ ನೀವೆಲ್ಲರೂ ಕೇಳೇ ಕೇಳ್ತೀರಾ, ಅದಕ್ಕೋಸ್ಕರ ನಾನಿವತ್ತು ಈ ಜ್ಯುವೆಲ್ರಿ ಬಗ್ಗೆ ಹೇಳ್ತಾ ಇದ್ದೀನಿ. ಜ್ಯುವೆಲ್ರಿನ ನಾನು ಇನ್ಸ್ಟಾಗ್ರಾಮ್ ಪೇಜಿನ ಮೋನಿಕಾ ಜ್ಯುವೆಲ್ರಿ ಎಂಪೈರ್ ಅನ್ನೋ ಪೇಜಿಂದ ನಾನು ಇದನ್ನು ಪರ್ಚೇಸ್ ಮಾಡಿರೋದು. ಜ್ಯುವೆಲ್ರಿ ಬಗ್ಗೆ ಹೇಳೋದಾದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮ್ಯಾಟ್ ಫಿನಿಷಿಂಗ್ ವರ್ಕ್ ಇದೆ. ಇಲ್ಲಿ ನೋಡೋದಾದರೆ ಲಕ್ಷ್ಮೀ ಪೆಂಡೆಂಟ್ ಜ್ಯುವೆಲ್ರಿ ಇದು. ಲಾಂಗ್ ಇದೊಂದನ್ನೇ ಹಾಕ್ಕೊಂಡ್ರೂ ತುಂಬ ರಾಯಲ್ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಫೆಸ್ಟಿವಲ್ಸ್ಗಾಗಿರ್ಬೋದು, ಮ್ಯಾರೇಜ್ಗಾಗಿರ್ಬೋದು, ಎಲ್ಲ ಥರ ಫಂಕ್ಷನ್ಸ್ಗೂ ಇದು ಸೂಟ್ ಆಗುತ್ತೆ. ನೀವು ಇದೇ ಥರ ತೊಗೋಬೇಕು ಅಂತ ಏನಿಲ್ಲ, ಇದು ನನ್ನ ಚಾಯ್ಸು. ನನಗೆ ಇಷ್ಟ ಆಗಿರೋ ಥರ ನಾನು ತೊಗೊಂಡಿದ್ದೀನಿ. ನಿಮಗೆ ಯಾವ ಥರ ಚಾಯ್ಸ್ ಬೇಕು, ಬ್ರೈಡಲ್ ಸೆಟ್ ಇರ್ಬೋದು, ನಾನ್ ಬ್ರೈಡಲ್ ಸೆಟ್ ಇರ್ಬೋದು, ಒಂದೇ ನೆಕ್ಲೆಸ್ ಇರ್ಬೋದು, ಅಥವಾ ಶಾರ್ಟ್ ನೆಕ್ಲೆಸ್, ಚೋಕರ್ ನೆಕ್ಲೆಸ್, ಯಾವ ಥರ ಆದರೂ ಪರವಾಗಿಲ್ಲ. ನಿಮಗೆ ಯಾವುದು ಬೇಕು, ಅವ್ರ ಪೇಜಲ್ಲಿ ತುಂಬ ಕಲೆಕ್ಷನ್ಸ್ ಇದೆ. ನಿಮಗೆ ಯಾವ ಥರ ಕಲೆಕ್ಷನ್ಸ್ ಬೇಕು ನೀವು ಹೋಗಿ ಚೆಕ್ ಮಾಡಿ ನೀವು ತೊಗೋಬೋದು. ಅವರ ಇನ್ಸ್ಟಾಗ್ರಾಮ್ ಪೇಜಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಯಾವ ಥರ ಬೇಕು ಆ ಥರ ನೀವು ನೋಡಿಕೊಂಡು ಚಾಯ್ಸ್ ಮಾಡಿಕೊಂಡು ನೀವು ತೊಗೋಬೋದು. ಅಫೋರ್ಡಬಲ್ ಪ್ರೈಸಲ್ಲಿದೆ ಪ್ರಾಡಕ್ಟ್ಗಳೆಲ್ಲ. ಮತ್ತು ಇನ್ನೂ ಒಂದು ವಿಶೇಷ ಏನು ಅಂತ ಅಂದರೆ, ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಅವರು ಪ್ರಾಡಕ್ಟ್ಗಳಿಗೆ 30% ಡಿಸ್ಕೌಂಟ್ನ ಕೊಡ್ತಾ ಇದ್ದಾರೆ. ಹಾಗೆ 1500 ರೂಪಾಯಿಗೂ ಹೆಚ್ಚು ನೀವೇನಾದರೂ ಶಾಪಿಂಗ್ ಮಾಡ್ತು ಅಂತ ಅಂದರೆ ನಿಮಗೆ ಫ್ರೀ ಶಿಪ್ಪಿಂಗ್ ಕೂಡ ಅವೈಲಬಲ್ ಇದೆ. ಹಾಗೆ ಬೈ 3 ಗೆಟ್ 1 ಫ್ರೀ ಆಫರ್ ಕೂಡ ನಡೀತಾ ಇದೆ. 3 ತೊಗೊಂಡ್ರೆ ನಿಮಗೆ ಒಂದು ಜ್ಯುವೆಲ್ರಿನ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ನೀವು ಒಬ್ಬರೇ ತೊಗೋಬೇಕು ಅಂತೇನಿಲ್ಲ, ಒಂದಿಬ್ಬರು 3 ಜನ ಸೇರ್ಕೊಂಡು ಒಂದು 3 ಪ್ರಾಡಕ್ಟ್ನ ತೊಗೊಳ್ಳಿ, ಒಂದು ಪ್ರಾಡಕ್ಟ್ ಫ್ರೀ ಬರುತ್ತೆ ಅಲ್ವಾ. ಆ ಥರ ನೀವು ನೋಡ್ಕೊಂಡು ಐಡಿಯಾ ಮಾಡ್ಕೊಂಡು ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಅದು 650 ರುಪೀಸ್ ಮೇಲೆ ಇರಬೇಕು ಪ್ರಾಡಕ್ಟ್ ಪರ್ಚೇಸು, ಅವಾಗಷ್ಟೇ ನಿಮ್ಗೆ ಒಂದು ಫ್ರೀ ಕೂಡ ಕೊಡ್ತಾ ಇದ್ದಾರೆ. ಇನ್ಯಾಕೆ ವೆಯ್ಟ್ ಮಾಡ್ತಿದ್ದೀರಾ, ಇವಾಗಲೇ ಬೇಗ ಬೇಗ ಹೋಗಿ ನೀವು ಪೇಜ್ನ ಮೆನ್ಷನ್ ಮಾಡ್ತೀನಿ, ಚೆಕ್ ಮಾಡಿಕೊಂಡು ನೀವು ಹೋಗಿ ಯಾವ ಜ್ಯುವೆಲ್ರಿ ಬೇಕು ಆ ಜ್ಯುವೆಲ್ರಿನ ಪರ್ಚೇಸ್ ಮಾಡಿಕೊಂಡು ಹಬ್ಬದ ದಿನ ಹಾಕ್ಕೊಂಡು ಮಿರಿ 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 ಅಂತ ಮಿಂಚ್ಬೋದಲ್ವಾ. ನೀವು ಕೂಡ ಹೋಗಿ ಬೇಗ ಪರ್ಚೇಸ್ ಮಾಡಿಕೊಂಡು ನೀವು ಕೂಡ ವೇರ್ ಮಾಡಿ. ಮುನಿಕಾ ಅವರೇ ತುಂಬ ಥ್ಯಾಂಕ್ಸ್ ನನಗೆ ಇದನ್ನು ಕಳಿಸ್ಕೊಟ್ಟಿರೋದಕ್ಕೆ, ತುಂಬ ಚೆನ್ನಾಗಿದೆ, ನನಗಂತೂ ಬ್ಯೂಟಿಫುಲ್ ರಾಯಲ್ ಲುಕ್ ಕೊಡ್ತಾ ಇದೆ.
ಥ್ಯಾಂಕ್ ಯು. ಐ ಥಿಂಕ್ ಈ ನನ್ನ ಟ್ರೆಡಿಷ್ನಲ್ ಲುಕ್ ಮೇಕಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಪೇಷನ್ಸಿಂದ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಅಂದರೆ ತುಂಬ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾ ಬಾಯ್. ಆ್ಯಂಡ್ ಈ ಲುಕ್ನ ನೀವು ಕೂಡ ಕ್ರಿಯೇಟ್ ಮಾಡಿ ಹೇಗಿತ್ತು, ಹೇಗೆ ಕಾಣಿಸ್ತಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಬಾ ಬಾಯ್.